ಕೊಡಗಿನ ಕಾಫಿಯನ್ನು ಎಲ್ಲೆಡೆ ಪರಿಚಯಿಸುವ ನಿಟ್ಟಿನಲ್ಲಿ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ಕಾಫಿ ಫೆಸ್ಟ್ ಆಯೋಜಿಸಲಾಗಿದೆ ಕಾಫಿಯ ಸ್ವಾದವನ್ನು ಆನಂದಿಸಲು ಗ್ರೇಟರ್ ರಾಜಸೇಟ್ನಲ್ಲಿ ವೇದಿಕೆ ಸಿದ್ಧಗೊಂಡಿದ್ದು ಶನಿವಾರ ಬೆಳಗ್ಗಿನಿಂದಲೇ ಆರಂಭಗೊಂಡ ಮೇಳ ಭಾನುವಾರದವರೆಗೂ ಇರಲಿದೆ ಶನಿವಾರ ಸಂಜೆ ಕಾಫಿ ಮೇಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಚಾಲನೆ ನೀಡಿದ್ರು ಕಾಫಿ ಮಂಡಳಿ ಉಪನಿರ್ದೇಶಕ ಚಂದ್ರಶೇಖರ್ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕ ಪ್ರಮೋದ್ ಕಾಫಿ ಮಂಡಳಿಯ ಹಿರಿಯ ಸಂಪರ್ಕಾಧಿಕಾರಿ ಅಜಿತ್ ಕುಮಾರ್ ರಾವುತ್ ಇತರರು ಪಾಲ್ಗೊಂಡಿದ್ರು ಕಾಫಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಕಲ್ಪಿಸುವುದು ಹಾಗೂ ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಕಾಫಿ ಮಂಡಳಿ ಹಾಗೂ ತೋಟಗಾರಿಕಾ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಮೇಳ ಆಯೋಜನೆಗೊಂಡಿದೆ ಎರಡನೇ ಶನಿವಾರ ಮತ್ತು ಭಾನುವಾರದ ರಜೆ ಇರುವುದರಿಂದ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಜ್ಯ ಸಿಟಿಗೆ ಭೇಟಿ ನೀಡುತ್ತಾರೆ ಆದ್ರಿಂದ ವೀಕೆಂಡ್ನಲ್ಲಿ ಫೆಸ್ಟ್ ನಡೆಸಲಾಗ್ತಿದೆ ಗ್ರೇಟರ್ ರಾಜಸೀಟ್ನಲ್ಲಿ ಇಪ್ಪತ್ತಕ್ಕೂ ಅಧಿಕ ಸ್ಟಾಲ್ಗಳನ್ನು ತೆರೆಯಲಾಗಿದೆ ಸುಮಾರು ಎರಡು ಕಿಲೋಮೀಟರ್ ವಾಕ್ಪಾತ್ ಹೊಂದಿರುವ ಸೀಟ್ನಲ್ಲಿ ಅಲ್ಲಲ್ಲಿ ಸ್ಟಾಲ್ಗಳನ್ನು ಹಾಕಿ ಕಾಫಿ ಪ್ರಿಯರು ಕಾಫಿ ಹೀರಲು ಬ್ಯೂಟಿಫುಲ್ ಸೆಟ್ ನಿರ್ಮಾಣ ಮಾಡಲಾಗಿದೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋ ಯೋಜನೆಗೆ ಕೊಡಗಿನಲ್ಲಿ ಕಾಫಿಯನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಕಾಫಿ ಬೆಳೆಗಾರರು ಸಂಕಷ್ಟದಲ್ಲಿದ್ದು ಹೆಚ್ಚುತ್ತಿರುವ ತೋಟದ ನಿರ್ವಹಣಾ ವೆಚ್ಚ ಕಾರ್ಮಿಕರ ಕೊರತೆ ಅತಿವೃಷ್ಟಿ ಅನಾವೃಷ್ಟಿ ಬೆಲೆ ಕುಸಿತ ಹೀಗೆ ಹಲವು ಸಮಸ್ಯೆಗಳಿಂದ ಕಂಗಾಲಾಗಿದ್ದಾರೆ ಬಹುತೇಕರು ಕಾಫಿ ತೋಟದ ಸಹವಾಸವೇ ಬೇಡ ಎಂದು ದೂರ ಸರಿಯುವ ವಾತಾವರಣವು ನಿರ್ಮಾಣವಾಗಿದೆ ಹೀಗಿದ್ದಾಗ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಗೆ ಕಾಫಿ ಆಯ್ಕೆಯಾಗಿರೋದ್ರಿಂದ ದೊಡ್ಡ ಮಟ್ಟದ ನಿರೀಕ್ಷೆ ಹುಟ್ಟಿಕೊಂಡಿದೆ